ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆಲ್ಲರೂ? ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟು ಹಾಗೂ ಆಲೂಗಡ್ಡೆಯಲ್ಲಿ ಯಾವ ರೀತಿ ಈ ರೀತಿ ಕ್ರಿಸ್ಪಿಯಾಗಿ ತಿಂಡಿಯನ್ನು ಮನೆಯಲ್ಲಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಒಮ್ಮೆಲೆ ಚಪಾತಿ ಇಟ್ಟು ಉಳಿದ್ರೂ ಕೂಡ ನೀವು ಈ ರೀತಿ ಮಾಡ್ಬೋದು. ಎಷ್ಟು ಕ್ರಿಸ್ಪಿಯಾಗಿದ್ದನ್ನು ತೋರಿಸ್ತೀನಿ ಇವಾಗ ನಾನು ನಿಮಗೆ, ತಿಂದು ಕೂಡ ತೋರಿಸ್ತೀನಿ ನೋಡಿ. ತಿಂದು ಕೂಡ ಇವಾಗ ನಾನು ನಿಮಗೆ ತೋರಿಸ್ತೀನಿ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ. ಓಕೆ, ಇವಾಗ ನಾನು ಹೇಗೆ ಮಾಡೋದಂತ ಹೇಳಿ ನಿಮಗೆ ಹೇಳ್ತೀನಿ. ಫಸ್ಟಿಗೆ ಇದಕ್ಕೆ ಗೋಧಿ ಹಿಟ್ಟು ತೊಗೊಳ್ಬೇಕು. ಗೋಧಿ ಹಿಟ್ಟು ನಾನು ಇಲ್ಲಿ 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಅಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ಸೇಮ್ ತೊಗೊಂಡ್ರೆ ಆಯಿತು ಮೈದಾ ಹಿಟ್ಟಲ್ಲಿ ಮಾಡೋದಾದರೂ ಕೂಡ. ಸ್ವಲ್ಪ ಸಾಣಿಸ್ತಾ ಇದ್ದೀನಿ ಇದನ್ನು ನಾನು. ಓಕೆ, ಇವಾಗ ನಾನು ಇದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ 1.5 ಸ್ಪೂನಷ್ಟು ತುಪ್ಪವನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಬಟರ್ ಇದ್ದರೆ ಬಟರ್ ಕೂಡ ನೀವು ಯೂಸ್ ಮಾಡ್ಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಜೀರ ಉಂಟು ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಓಮ ಅಂತ ಹೇಳ್ತೀವಿ ನೋಡಿ, ಅದನ್ನು ಸ್ವಲ್ಪ ಕೈಯಲ್ಲಿ ಇದು ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ 1/2 ಸ್ಪೂನಷ್ಟು ಓಮ ನೋಡಿ, ಈ ರೀತಿ ಕೈಯಲ್ಲಿ ಸ್ವಲ್ಪ ಕ್ರ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಆಪ್ಷನಲ್, ನಿಮಗೆ ಬೇಕಿದ್ದರೆ ನೀವು ಹಾಕ್ಬೋದು. ಆದರೆ ಸ್ವಲ್ಪ ಖಾರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಇದು. ಹಾಗಾಗಿ 1 ಸ್ಪೂನಷ್ಟರಲ್ಲಿ ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ. ಆಮೇಲೆ ಮೇನ್ ಆಗಿ ಇಲ್ಲಿ ಆಲೂಗೆಡ್ಡೆ, ಆಲೂಗೆಡ್ಡೆಯನ್ನು ನಾನು ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ. ತುಂಬ ಸ್ಮೂತಾಗಿದೆ ಇದು. ಒಮ್ಮೆಲೆ ಸ್ವಲ್ಪ ಗಟ್ಟಿ ಇದ್ದರೆ ನೀವು ಏನು ಮಾಡಬೇಕಂದ್ರೆ ಗ್ರೇಟ್ ಮಾಡಿ ಹಾಕಬೇಕಂದ್ರೆ ಹೀಗೆ ತುರಿದು ಹಾಕ್ತೀವಿ ನೋಡಿ, ತುರಿದು ಹಾಕಬೇಕು. ಬಾಯ್ಲ್ ಮಾಡಿದ್ದೆ ಹಸಿ ಬಟಾಟೆಯನ್ನು ಇಲ್ಲಿ ಯೂಸ್ ಮಾಡಬೇಡಿ. ಫಸ್ಟಿಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಆಲೂಗೆಡ್ಡೆ ಚೂರು ಕೂಡ ಇದರಲ್ಲಿ ಗೆಡ್ಡೆಗೆಡ್ಡೆ ಉಳಿಬಾರ್ದು, ಕರೆಕ್ಟಾಗಿ ಅದು ಸ್ಮೂತಾಗಿದಾಗಬೇಕು. ಹಾಗಾಗಿ ಫಸ್ಟಿಗೆ ಮಿಕ್ಸ್ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಲ್ಲಿ ಕಲಿಸಿದರೆ ಸಾಕು. ಚಪಾತಿಗೆ ಸ್ವಲ್ಪ ಸ್ಮೂತಾಗಿ ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಲ್ಲಿ ಕಲಿಸಿದರೆ ಸಾಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಕರೆಕ್ಟಾಗಿ ಕಲಿಸಿ. ಆಲೂಗೆಡ್ಡೆ ಎಲ್ಲ ಸರಿಯಾಗಿ ಸ್ಮ್ಯಾಶ್ ಮಾಡಿ ಈ ರೀತಿ ಚೆನ್ನಾಗಿ ಕಲಿಸಿ ನೀವು. ಓಕೆ ನೋಡಿ, ಒಮ್ಮೆಲೆ ಸ್ಮೂತ್ ಇದೆ ಅಥವಾ ನೀರು ಜಾಸ್ತಿ ಅಂತ ಆಯ್ತಂತಂದರೆ ಸ್ವಲ್ಪ ಹಿಟ್ಟನ್ನು ನೀವು ಆ್ಯಡ್ ಮಾಡ್ಬೋದು ಇದಕ್ಕೆ. ಚೆನ್ನಾಗಿ ಇದು ಮಾಡಿ. ಓಕೆ ನೋಡಿ, ಇವಾಗ ರೆಡಿಯಾಗಿದೆ ಹಿಟ್ಟು. ಇವಾಗ ಸ್ವಲ್ಪ ಕೈಗೆ ತುಪ್ಪವನ್ನು ಹಾಕಿ ಈ ರೀತಿ ಇದರ ಮೇಲೆ ಸ್ವಲ್ಪ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತಿದ್ದನ್ನು ಸೈಡಲ್ಲಿ ಇಡೋಣ ನಾವು. 1-5 ನಿಮಿಷ ತನಕ ಇಟ್ಟರೆ ಸಾಕಿದು. ಓಕೆ, ಇವಾಗ 5 ನಿಮಿಷ ಆಗಿದೆ ನೋಡಿ. ಇವಾಗ ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗಿದೆ. ಸ್ವಲ್ಪ ಇದಕ್ಕೆ ಒಣ ಹಿಟ್ಟು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ. ಇದರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು ನೋಡಿ. ಈ ರೀತಿ ಸ್ವಲ್ಪ ಒಣ ಹಿಟ್ಟು ಹಾಕಿ, ಒಣ ಗೋಧಿ ಹಿಟ್ಟು ಹಾಕಿ ಇನ್ನೊಮ್ಮೆ ನೀವು ಈ ರೀತಿ ಕಲಸಿ. ಓಕೆ, ಇವಾಗ 1 ದೊಡ್ಡ ಉಂಡೆ ತೆಗೀರಿ. ದೊಡ್ಡ ಉಂಡೆ ತೆಗೆದು ಇದನ್ನು ಸ್ವಲ್ಪ ಒಣ ಇಟ್ಟು ಹಾಕಿದಕ್ಕೆ ಆಮೇಲೆ ಚಪಾತಿ ಯಾವ ರೀತಿ ನಾವು ಲಾಡ್ತೀವಿ ನೋಡಿ ಅದೇ ರೀತಿ ಮಾಡಿದರೆ ಆಯಿತು. ಆದಷ್ಟು ದೊಡ್ಡ ಉಂಡೆನೇ ತೆಗೀರಿ, ಆವಾಗ ನಿಮಗೆ ತುಂಬ ಸುಲಭ ಆಗುತ್ತೆ, ಹಾಗಾಗಿ ಬೇಗನೆ ಆಗುತ್ತೆ ನೋಡಿ. ಈ ರೀತಿ ಚಪಾತಿಗೆ ಯಾವ ರೀತಿ ಹಿಟ್ಟು ಇದು ಮಾಡ್ತೀವಿ ನೋಡಿ ಅದೇ ರೀತಿ ಅಷ್ಟೇ ತೆಳುವಾಗಿ ಮಾಡಿದರೆ ಸಾಕು. ತುಂಬ ದಪ್ಪ ಇಡಬೇಡಿ ನೋಡಿ. ಇಷ್ಟು ಚಪಾತಿಗೆ ಎಷ್ಟು ಮಾಡ್ತೀವಿ ನೋಡಿ ಅಷ್ಟೇ ಮಾಡಿದರೆ ಸಾಕು. ತುಂಬ ತೆಳುವು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಇಂಥದ್ದು ಯಾವುದಾದ್ರೂ ಮುಚ್ಚಳ ಅಥವಾ ಯಾವುದಾದ್ರೂ ನಿಮ್ಮ ಹತ್ರ ರೌಂಡ್ ಈ ರೀತಿ ಏನಾದರೂ ಇದ್ದರೆ ನೋಡಿ ಈ ರೀತಿ ಶೇಪ್ ಕೊಡಬೇಕು ನೀವು. ಆಮೇಲೆ ನೋಡಿ ಹೀಗೆ ಕಟ್ ಮಾಡಿ ಆದಮೇಲೂ ಕೂಡ ನೀವು ಈ ರೀತಿ ಮಾಡ್ಬೋದು, ಅಥವಾ ಇಡೀ ಇರುವಾಗ ಕೂಡ ಈ ರೀತಿ ಸ್ಪೂನ್ ಇಟ್ಕೊಂಡು
ಈ ರೀತಿ ಮಾಡಬೇಕು. ಸರಿಯಾಗಿ ಒತ್ತಿ ಇನ್ನೊಂದು ಸೈಡಲ್ಲಿ ಕೂಡ ಹೋಲ್ ಬರಬೇಕು. ಹಾಗಾಗಿ ನೋಡಿ ಕರೆಕ್ಟಾಗಿ ಒತ್ತಿ, ಒಮ್ಮೆಲೆ ಸರಿಯಾಗಿ ಒತ್ತದಿದ್ದರೆ ಪೂರಿ ಉಬ್ಬುತ್ತೆ, ಪೂರಿ ಥರ ಉಬ್ಬುತ್ತೆ. ಇಲ್ಲಿ ಪೂರಿ ಮಾಡಲಿಕ್ಕಿಲ್ಲ, ನಮಗೆ ಕ್ರಿಸ್ಪಿಯಾಗಿ ಪಾಪಡಿ ರೀತಿ ಮಾಡಲಿಕ್ಕುಂಟು. ಹಾಗಾಗಿ ನೋಡಿ ಈ ರೀತಿ ಕಟ್ ಮಾಡಿ, ಬೇಗನೆ ಬೇಗನೆ ಆಗುತ್ತೆ, ಇದು ತುಂಬ ಲೇಟ್ ಆಗೋದಿಲ್ಲ. ಯಾವುದಾದ್ರೂ ಶೇಪ್ ಇದ್ದರೂ ನೀವು ಮಾಡ್ಬೋದು, ರೌಂಡ್ ಶೇಪ್ ಬೇಕಂತಿಲ್ಲ, ಹಾರ್ಟ್ ಶೇಪ್ ಇದ್ದರೆ ಅದರ ರೀತಿಯಲ್ಲಿ ಕೂಡ ನೀವು ಮಾಡ್ಬೋದು. ಓಕೆ ನೋಡಿ ಈ ರೀತಿ, ಎಷ್ಟು ದೊಡ್ಡ ಚಪಾತಿ ಮಾಡಲಿಕ್ಕಾಗುತ್ತೆ ಅಷ್ಟು ದೊಡ್ಡ ಮಾಡ್ಬೋದು ನೀವು, ಬೇಗನೆ ಆಗುತ್ತೆ ಆವಾಗ. ನೋಡಿ ತುಂಬ ಈಸಿಯಾಗಿ ಬರುತ್ತೆ ಇದು, ನೋಡಿದ್ರಲ್ಲ. ಆದರೆ ಮಧ್ಯದಲ್ಲಿ ಈ ರೀತಿ ನಾನು ಹೋಲ್ ಮಾಡಿದೆ ನೋಡಿ, ಆ ರೀತಿ ಹೋಲ್ ಮಾಡಲೇಬೇಕು ನೀವು, ಎರಡು ಸೈಡ್ ಕೂಡ ಬರಬೇಕದು, ಆವಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ. ಇದೇ ರೀತಿ ಉಳಿದದನ್ನು ಕೂಡ ಮಾಡಿದರೆ ಆಯಿತು, ಸೇಮ್ ಅದೇ ರೀತಿ ಹಿಟ್ಟಾಕಿ, ತುಂಬ ಹಿಟ್ಟು ಕೂಡ ಹಾಕ್ಲಿಕ್ಕೆ ಹೋಗಬೇಡಿ, ಎಣ್ಣೆ ಸ್ವಲ್ಪ ಕಪ್ಪಾಗುತ್ತೆ. ಹಾಗಾಗಿ ನೋಡಿ ಈ ರೀತಿ ಮಾಡಿ, ಕರೆಕ್ಟಾಗಿ ಒತ್ತಿ ಒತ್ತಿ ಮಾಡಿ ಇದನ್ನು, ಈ ರೀತಿ ಹೋಲ್ ಹೋಲ್ ಮಾಡಿ. ಆಮೇಲೆ ಆವಾಗ ತೋರಿಸಿ ನೋಡಿ, ಅದೇ ರೀತಿ ಕಟ್ ಮಾಡಿದರೆ ಆಯಿತು. ನೋಡಿ ಈ ರೀತಿ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಆಲ್ರೆಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ನಾನು ಇಟ್ಟಿದ್ದೀನಿ ಇವಾಗ. ಇದೇ ರೀತಿ ಎಷ್ಟು ಉಂಟು ನೋಡಿ, ಅದನ್ನೆಲ್ಲ ಮಾಡಿ ಒಟ್ಟಿಗೆ ನೀವು ಫ್ರೈ ಮಾಡಿದರೆ ಆಯಿತು. ಪ್ಲೇಟಲ್ಲಿ ಸಪ್ರೇಟ್ ಸಪ್ರೇಟಾಗಿ ಈ ರೀತಿ ಇಟ್ಟುಬಿಡಿ. ತುಂಬ ಮಾಡೋದಾದರೆ ಎರಡು ಮೂರು ಪ್ಲೇಟಲ್ಲಿ ಇಡಿ, ಒಂದರ ಮೇಲೆ ಒಂದು ತುಂಬ ಹಾಕಿ ಇಡಬೇಡಿ. ಓಕೆ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ, ತುಂಬ ಬಿಸಿ ಆಗಬಾರ್ದು, ಎಣ್ಣೆ ಮೀಡಿಯಮ್ ಬಿಸಿ ಆಗಬೇಕು, ಆವಾಗ ಬಿಡಬೇಕು. ಇದನ್ನು ಹಾಕಿದ ಕೂಡಲೇ ಮೇಲೆ ಬರುತ್ತೆ ನೋಡಿ, ಅಷ್ಟು ಬಿಸಿ ಆಗಬಾರ್ದು, ಸ್ವಲ್ಪ ಹೊತ್ತಲ್ಲಿ ಮೇಲೆ ಬರಬೇಕು, ಅಷ್ಟು ಬಿಸಿ ಆದರೆ ಸಾಕು, ಇಲ್ಲದ್ರೆ ಬೇಗನೆ ಅದು ಕೆಂಪಾಗುತ್ತೆ. ಹಾಗಾಗಿ ನೋಡ್ತಾ ಇದ್ರಲ್ಲ, ಈ ರೀತಿ ಫ್ರೈ ಮಾಡಬೇಕು. ಹಾಕಿ ಒಂದೊಂದು ಹಾಕಿ, ಎಷ್ಟಾಗುತ್ತೆ ನೋಡಿ ಅಷ್ಟು ಹಾಕಿ. ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಫ್ರೈ ಮಾಡಿ, ಕರೆಕ್ಟಾಗಿ ಕೆಂಪಾಗಿ ಫ್ರೈ ಆಗಬೇಕಿದು. ನೋಡಿ ಈ ರೀತಿ ತುಂಬ ಚೆನ್ನಾಗಾಗುತ್ತೆ ಇದು. ಈವ್ನಿಂಗ್ ಸ್ನ್ಯಾಕ್ ಆಗಿ ನೀವು ತಿನ್ಬೋದು, ಅಥವಾ ಮಕ್ಕಳಿಗೆ ಈಗ ಮಕ್ಕಳು ನರ್ಸರಿ ಅದಕ್ಕೆಲ್ಲ ಹೋಗುವಾಗ ಮಕ್ಕಳಿಗೆ ಕೂಡ ಟಿಫಿನಲ್ಲಿ ಹಾಕಿ ಕೊಡ್ಬೋದು ನೀವು. ಡಬ್ಬದಲ್ಲಿ ಹಾಕಿ ನೀವು ಒಂದು ವಾರ ತನಕ ಇದನ್ನು ಇಡ್ಬೋದು, ಆದರೆ ಟೈಟ್ ಡಬ್ಬದಲ್ಲಿ ಹಾಕಿಡಬೇಕು. ಚೆನ್ನಾಗಿ ಇದು ಮಾತ್ರ ನೀವು ಫ್ರೈ ಮಾಡಬೇಕು, ಕರೆಕ್ಟಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು. ತೆಗೆಯುವಾಗ ನಿಮಗೆ ಕೆಲವೊಮ್ಮೆ ಸ್ವಲ್ಪ ಸ್ಮೂತ್ ಅಂತ ಅನ್ನಿಸ್ಬೋದು, ಆಮೇಲೆ ಅದು ಗಟ್ಟಿಯಾಗಿ ಕ್ರಿಸ್ಪಿ ಆಗುತ್ತೆ. ಓಕೆ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ, ಇವಾಗ ತೆಗೆದ್ರೆ ಆಯಿತು. ನೀವು ಇದೇ ರೀತಿ ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ. ಓಕೆ ಇದೇ ರೀತಿ ಉಳಿದದನ್ನು ಕೂಡ ನಾನು ಮಾಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ, ಒಮ್ಮೆಲೆ ನಾವು ಹೋಲ್ ಮಾಡಿದ್ದು ಸರಿಯಾಗಿ ಆಗದಿದ್ದರೆ ಅದು ಉಬ್ಬುತ್ತೆ. ನಾನು ತೋರಿಸ್ತೀನಿ ನಿಮಗೆ, ಇದರಲ್ಲಿ ಕೆಲವು ಉಬ್ಬಬಹುದು ಇವಾಗ ನೋಡಿ. ಒಂದು ಅದರಲ್ಲಿ ಉಬ್ಬಿತ್ತು ನೋಡಿದ್ರಲ್ಲ, ಅದು ಸರಿಯಾಗಿ ಹೋಲ್ ಮಾಡಿದ್ದು ಸರಿಯಾಗಿ ಆಗಲಿಲ್ಲ ಅಂತ ಉಬ್ಬುತ್ತೆ. ಉಬ್ಬಿದ್ರೆ ಏನಾಗುತ್ತೆ ಅಂದರೆ ಅಷ್ಟು ಕ್ರಿಸ್ಪಿ ಬರಲ್ಲ ಅಂತ ಹೇಳಿ, ತುಂಬ ಹೊತ್ತು ನೀವು ಫ್ರೈ ಮಾಡಬೇಕಾಗುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಹಾಗಾಗಿ ಹೋಲ್ ಮಾಡುವಾಗ ಕರೆಕ್ಟಾಗಿ ಎರಡು ಸೈಡ್ ಬರುವಾಗೆ ಇದು ಮಾಡಿ, ಆವಾಗ ಕರೆಕ್ಟಾಗಿ ಆಗುತ್ತೆ ಇದು. ಓಕೆ ಇದೇ ರೀತಿ ಇದನ್ನು ಕೂಡ ಕರೆಕ್ಟಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತೀನಿ ನಾನು. ಓಕೆ ನೋಡಿ ಇದನ್ನು ಕೂಡ ಫ್ರೈ ಮಾಡಿ ತೆಗೆದೆ ಇವಾಗ. ಇದೇ ರೀತಿ ಎಲ್ಲವನ್ನು ನೀವು ಮಾಡಿದರೆ ಆಯಿತು, ತುಂಬ ಸಿಂಪಲ್ ಹಾಗೂ ಈಸಿ ಉಂಟು. ಒಮ್ಮೆಲೆ ಚಪಾತಿ ಇಟ್ಟು ಉಳಿದರೆ ಕೂಡ ಅದಕ್ಕೆ ನೀವು ಆಲೂಗೆಡ್ಡೆ ಬೇಯಿಸಿ ಹಾಕಿ ಈ ರೀತಿ ಮಾಡಿ ಕೊಡ್ಬೋದು ಸಂಜೆಗೆ ಮಕ್ಕಳಿಗೆ. ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ನಿಸ್ತೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತು ನಿಮಗೆ, ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾ ಇರಿ. ಹಾಗೂ ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ಫಸ್ಟಿಗೆ ನಿಮಗೆ ಸಿಗುತ್ತೆ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.